ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಅದೇನೋ ಗೊತ್ತಿಲ್ಲ, ಒಂದಿಷ್ಟು ವಿಷಯ ಹೋಗಿ ಬಂದು ಚಂದನ್ ಶೆಟ್ಟಿ ನಿವೇದಿತಾರನ್ನ ಸುತ್ತಕೊಳ್ತಾ ಇದೆ. ಇವರೇನು ಪ್ರಪಂಚದಲ್ಲಿ ಯಾರು ಮಾಡದನ್ನ ಮಾಡಿಲ್ಲ. ಡಿವೋರ್ಸ್ ಮಾಡ್ಕೊಂಡಿದ್ದು ಕೆಲವರ ಪಾಲಿಗೆ ತಪ್ಪು ಅನ್ಸಿರಬಹುದು, ಆದ್ರೆ ಅವರ ವೈಯಕ್ತಿಕ ಬದುಕಲ್ಲಿ ಏನಾಗ್ತಿತ್ತು ಅವರಿಗೆ ಗೊತ್ತು. ಒಮ್ಮೆ ಸಂಬಂಧ ಹಳಸದ ಮೇಲೆ ಮತ್ತೆ ಅದನ್ನ ಸರಿ ಮಾಡೋದು ತುಂಬಾನೇ ಕಷ್ಟ ಬಿಡಿ. ಅದಕ್ಕೆ ಅಲ್ವಾ ಹೇಳೋದು, ಬದುಕು ಒಂಥರ ಹಾಲಿದ್ದಂತೆ, ಒಮ್ಮೆ ಒಡೆದ್ರೇನೆ ಸರಿ ಮಾಡೋದು ತುಂಬಾ ಕಷ್ಟ. ಬಹುಶಃ ಚಂದನ್ ನಿವೇದಿತ ವಿಷಯದಲ್ಲೂ ಹೀಗಾಗಿತ್ತೋ ಏನೋ, ಅವರಿಬ್ಬರ ಮಧ್ಯೆ ಏನಿತ್ತೋ, ಅದೆಂಥ ಸಮಸ್ಯೆ ಇತ್ತೋ ಗೊತ್ತಿಲ್ಲ. ಆದ್ರೆ ಬೇರೆ ಬೇರೆಯಾಗಿ ತಿಂಗಳ ಮೇಲಾಯ್ತು, ಆದ್ರೂ ಸಹ ಅವರಿಬ್ಬರ ಮಧ್ಯೆಯೇ ಹಲವಾರು ವಿಷಯಗಳು ಗಿರಕಿ ಹೊಡಿತಾ ಇದೆ. ಆತ್ಮೀಯರೆ, ಚಂದನ್ ಶೆಟ್ಟಿ ಎಂಥ ಹ್ಯೂಮನ್ ಬೀಯಿಂಗ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಿವೇದಿತಾರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವರು. ನಿವಿಯನ್ನ ಎಷ್ಟು ಆಸೆ ಪಡ್ತಾ ಇದ್ರು ಅನ್ನೋದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಇರಲಿ, ಎಲ್ಲೇ ಹೋದ್ರೂ ನಿವಿಯನ್ನ ಮಗುವಿನಂತೆ ಪ್ರೀತಿಸ್ತಾ ಇದ್ರು. ಅವರೆಷ್ಟು ಹಚ್ಕೊಂಡಿದ್ರು ಅನ್ನೋದನ್ನ ತಮ್ಮ ಮಾತಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಆದ್ರೆ ಈಗ ಜೀವಕ್ಕೆ ಜೀವ ಆಗಿದ್ದವಳು ದೂರ ಆಗಾಗಿದೆ. ಇಬ್ರು ಸಹ ಪರಸ್ಪರ ಒಪ್ಪಿಕೊಂಡೇ ಡಿವೋರ್ಸ್ ಪಡೆದಿದ್ದಾರೆ. ಇದರಲ್ಲಿ ಯಾರದ್ ಸರಿ ಯಾರದ್ ತಪ್ಪು ಅನ್ನೋದನ್ನ ನಾವು ಹೇಳೋದಿಕ್ ಹೋಗಲ್ಲ. ಆದ್ರೆ ನಿವಿ ದೂರ ಆದ್ಮೇಲೆ ಆ ನೋವಿನಿಂದ ಹೊರಬರೋದಕ್ಕೆ ಚಂದನ್ ಶೆಟ್ಟಿ ಹೊಸ ಐಡಿಯಾ ಹುಡ್ಕೊಂಡಿದ್ದಾರಂತೆ. ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೆ, ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ದೂರ ಆಗಿ ಒಂದ್ ತಿಂಗಳ ಮೇಲಾಯ್ತು. ಇಬ್ರದ್ದು ಈಗ ಬೇರೆ ಬೇರೆ ಜೀವನ. ರೀಲ್ಸು ಅದು ಇದು ಅಂತ ನಟಿ ನಿವೇದಿತಾ ಬ್ಯುಸಿ ಆಗಿದ್ರೆ ನಟ ಚಂದನ್ ಶೆಟ್ಟಿ ತಮ್ಮ ಸಿನಿಮಾ ಮತ್ತು ಸಂಗೀತ ನಿರ್ದೇಶನದತ್ತ ಗಮನ ಹರಿಸಿದ್ದಾರೆ. ಇಬ್ರೂ ಸಹ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಎಷ್ಟೇ ಬ್ಯುಸಿ ಆಗಿದ್ರೂ ಒಂದಿಷ್ಟು ನೋವು ಅನ್ನೋದು ಇದ್ದೇ ಇರುತ್ತೆ. ಮನಸಾರೆ ಇಷ್ಟಪಟ್ಟು ಮದುವೆ ಆದವರು, 4 ವರ್ಷ ಒಟ್ಟಿಗೆ ಸಂಸಾರ ಮಾಡಿದವರು. ಹೀಗಾಗಿ ಈ ಘಟನೆಯಾದ ಬಳಿಕ ಅದರಿಂದ ಹೊರಬರೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದಾರೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ನಟ ಚಂದನ್ ಶೆಟ್ಟಿಯೇ ಮನಸ್ಬಿಚ್ಚಿ ಮಾತನಾಡಿದ್ದಾರೆ. ನಿಮ್ಮ ವೈಯಕ್ತಿಕ ಜೀವನ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಿದೆಯಾ ಅನ್ನೋ ಪ್ರಶ್ನೆಗೆ ಚಂದನ್ ಶೆಟ್ಟಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಸಹಜವಾಗಿ ಇಬ್ರು ಒಂದೇ ಕ್ಷೇತ್ರದಲ್ಲಿ ಇದ್ದಾಗ ಕೆಲವೊಂದಿಷ್ಟು ಸಮಸ್ಯೆ ಆಗೋದು ಸಹಜ. ಅದೇ ರೀತಿ ನನಗೂ ಆಗಿದೆ. ವೈಯಕ್ತಿಕ ಜೀವನದಿಂದ ವೃತ್ತಿ ಜೀವನಕ್ಕೆ ತೊಂದರೆ ಆಗಿಲ್ಲ ಅಂತ ಹೇಳೋದಿಲ್ಲ. ಎಲ್ಲೋ ಒಂದು ಕಡೆ ಹೈ ಸ್ಪೀಡ್ನಲ್ಲಿ ಹೋಗಬೇಕಿದ್ದ ಗಾಡಿ ಸ್ವಲ್ಪ ಸ್ಲೋ ಡೌನ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಅಂದಿದ್ದಾರೆ. ಆತ್ಮೀಯರೇ, ನಟ ಚಂದನ್ ಶೆಟ್ಟಿಯ ಮಾತುಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಡಿವೋರ್ಸ್ ನೋವಿನಿಂದ ಹೊರಬರುವ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದರಿಂದ ಓವರ್ಕಮ್ ಮಾಡಲು ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೇನೆ, ಕೆಲಸದಲ್ಲಿ ಬ್ಯುಸಿ ಆಗಿದ್ದೇನೆ, ಇಲ್ದಿದ್ರೆ ಮನೆಯಲ್ಲಿ ಒಬ್ಬನೇ ರೂಮಲ್ಲಿ ಕುಳಿತುಕೊಂಡು ಅಳಬೇಕು ಅಷ್ಟೆ. ಜೀವನ ಮುಂದುವರಿಬೇಕು ಅಲ್ವಾ, ಹೀಗಾಗಿ ಬ್ಯುಸಿ ಆಗಿದ್ದೇನೆ. ಇಂತಹ ಸಂದರ್ಭದಲ್ಲಿ ಎಲ್ಲರಿಂದಲೂ ಹೊರಬರೋದಕ್ಕೆ ಸಂಗೀತವೇ ನನ್ನ ಕೈ ಹಿಡಿದಿದ್ದು. 100ಕ್ಕೆ 100ರಷ್ಟು ಮ್ಯೂಸಿಕ್ ನನ್ನ ಜೊತೆಗಿತ್ತು. ಮ್ಯೂಸಿಕ್ ಆಗಿರಬಹುದು, ಸಿನಿಮಾ ಆಗಿರಬಹುದು, ವಿಶೇಷವಾಗಿ ನನ್ನ ಫಾಲೋವರ್ಸ್ ಮತ್ತು ಫ್ಯಾನ್ಸ್ ನನ್ನ ಜೊತೆ ನಿಂತ್ಕೊಂಡ್ರು. 1000ರಾರು ಜನ ಮೆಸೇಜ್ ಮಾಡ್ತಾರೆ, ನಾನಂತೂ ಎಲ್ಲರ ಮೆಸೇಜ್ ನೋಡಿ ಓದಿ ರಿಪ್ಲೈ ಮಾಡಿದ್ದೇನೆ. ಇಂತಹ ಸಮಯದಲ್ಲಿ ನನಗೆ ಸ್ಪಂದಿಸಿದ್ರಲ್ಲ ಅನ್ನೋ ಖುಷಿ ಇದೆ. ಅವರ ಮಾತುಗಳು ನನ್ನನ್ನು ಡಿಪ್ರೆಷನ್ಗೆ ಹೋಗಲು ಬಿಡಲೇ ಇಲ್ಲ ಅಂತ ಅಭಿಮಾನಿಗಳಿಗೆ ಚಂದನ್ ಶೆಟ್ಟಿ ಧನ್ಯವಾದ ಹೇಳಿದ್ದಾರೆ. ಆತ್ಮೀಯರೇ, ಯಾರು ಏನೇ ಹೇಳಿ, ಪ್ರತಿಯೊಬ್ಬರಿಗೂ ಮನಸ್ಸಿರುತ್ತೆ. ಯಾರಿಗೂ ತಮ್ಮ ಸಂಸಾರವನ್ನು ಹಾಳು ಮಾಡ್ಕೋಬೇಕು ಅನ್ನೋದಿರಲ್ಲ. ಮೊದಲೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪ್ರೀತಿಸಿ ಮದುವೆ ಆದವರು. ಹೀಗಿರುವಾಗ ಇವರು ದೂರ ದೂರ ಆಗಿದ್ದಾರೆ ಅಂದರೆ ಅದರಲ್ಲೂ ಏನೋ ಒಂದು ಕಾರಣ ಇರುತ್ತೆ. ಎಲ್ಲರ ನಿರ್ಧಾರವನ್ನು ಸ್ವಾಗತ ಮಾಡಲೇಬೇಕು. ಪ್ರಶ್ನಿಸುವ ಹಕ್ಕು ಯಾರಿಗೂ ಇರಲ್ಲ. ಇವತ್ತು ಚಂದನ್ ಶೆಟ್ಟಿ ನಿವಿ ಇಲ್ಲ ಅನ್ನೋ ನೋವಲ್ಲಿ ಇರಬಹುದು, ಮುಂದೊಂದು ದಿನ ಎಲ್ಲ ನೋವುಗಳನ್ನು ಮೆಟ್ಟಿ ನಿಂತು ದೊಡ್ಡ ಮಟ್ಟಕ್ಕೆ ಬೆಳೆದೇ ಬೆಳೀತಾರೆ. ಯಾಕಂದರೆ ಅಂಥ ಪ್ರತಿಭಾವಂತ ಇವರು, ಇವರಲ್ಲಿರುವ ಟ್ಯಾಲೆಂಟ್ ಅಂತಹದ್ದು. ಒಂದಿಷ್ಟು ವರ್ಷಗಳಿಂದ ಈಚೆಗೆ ಎಲ್ಲೋ ಆ ಟ್ಯಾಲೆಂಟ್ ಮರೆಯಾಗಿತ್ತು ಅನಿಸುತ್ತೆ. ಚಂದನ್ ಶೆಟ್ಟಿ ಈಸ್ ಬ್ಯಾಕ್ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಇವರ ಮುಂದಿನ ಬದುಕು ಸುಂದರವಾಗಿರಲಿ, ಹಾಗೆ ಒಂದೊಳ್ಳೆ ಹುಡುಗಿ ಹೆಂಡತಿಯಾಗಿ ಬರಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.